ನಮ್ಮ ತುಮಕೂರಿನ ಒಬ್ಬ ಆಟೋ ಡ್ರೈವರ್ ರಾಜ್ಯ ಮಟ್ಟದಲ್ಲಿ ಹೆಸರಾಗಿರುವಂತಹ ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ಈ ಜನಸೇವಕ ಆಟೋ ಡ್ರೈವರ್ಗೆ ಆ ಜನನಾಯಕ ವಿಜಯೇಂದ್ರ ಯಡಿಯೂರಪ್ಪ ಶ್ಲಾಘನೆ. ವೀಕ್ಷಕರೇ, ನಮ್ಮ ತುಮಕೂರಿನ ನಗರದಲ್ಲಿ ಒಂದು ಆಟೋ ಓಡಾಡುತ್ತೆ. ಹಿಂದಗಡೆ ಬಿ ಎಸ್ ಯಡಿಯೂರಪ್ಪನವರ ಒಂದು ಕೃಪಾಶೀರ್ವಾದ ಅಂತ ಒಂದು ಬರೆದಿರುತ್ತೆ. ನೀವು ಗಮನಿಸ್ತಾ ಇರ್ಬೋದು, ಗರ್ಭಿಣಿಯರಿಗೆ ಹೆರಿಗೆ ಸಮಯದಲ್ಲಿ ಮತ್ತು ಕ್ಷಯ ರೋಗಿಗಳಿಗೆ ಆಸ್ಪತ್ರೆಗೆ ಉಚಿತ ಪ್ರಯಾಣ ಅನ್ನೋ ಒಂದು ಆಟೋ ನಮ್ಮ ನಗರದಲ್ಲಿ ದಿನನಿತ್ಯವೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡ್ತಾ ಇರುತ್ತೆ. ಅಂಥ ಒಂದು ಸೇವೆಯನ್ನು ಮಾಡ್ತಾ ಇರುವಂಥ ಜನಸೇವಕ ಆಟೋ ಡ್ರೈವರನ್ನು ಇವತ್ತು ನಿಮಗೆ ಪರಿಚಯ ಮಾಡಿಸ್ತೀನಿ. ಮತ್ತು ಯಡಿಯೂರಪ್ಪ ಅವರ ಕೂಡೆಯಿಂದಲೂ ಕೂಡ ಶ್ಲಾಘನೆಯನ್ನು ವ್ಯಕ್ತಪಡಿಸ್ಕೊಂಡಿರುವಂಥ ಈ ರಾಜ್ಯಕ್ಕೆ ಮಾದರಿಯಾಗಿರುವಂಥ ಒಬ್ಬ ಆಟೋ ಡ್ರೈವರನ್ನು ನಾವಿವತ್ತು ನಿಮಗೆ ತೋರಿಸ್ತೀವಿ, ಅವರ ಜೊತೆ ಮಾತಾಡಿಸ್ತೀವಿ. ಬನ್ನಿ, ಅವರೇ ನಮ್ಮ ಶಿವಕುಮಾರ್, ಎಲ್ಲರೂ ಕರೆಯುವಂಥದ್ದು ಆಟೋ ಯಡಿಯೂರಪ್ಪ ಅಂತ. ಸರ್, ನಮಸ್ತೆ, ಮೊದಲನೇದಾಗಿ ಅಭಿನಂದನೆ. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ವೀಕ್ಷಕರೇ, ನಾನು ಆವಾಗಲೇ ಹೇಳಿದ ಹಾಗೆ ಕರ್ನಾಟಕದ ಒಂದು ವೆಲ್ಫೇರ್ ಅನ್ನೋಂಥ ಒಂದು ಹೆಲ್ತ್ ಗೌರ್ಮೆಂಟ್ ಕಡೆಯಿಂದ ಇವರಿಗೆ ಶ್ಲಾಘನೆಯನ್ನು ನಿನ್ನೆ ಫೇಸ್ಬುಕ್, ಟ್ವಿಟರ್ ಮುಖಾಂತರ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿನಂದನೆಯನ್ನು ಸಲ್ಲಿಸುವಂಥ ಒಂದು ಕ್ಷಣಕ್ಕೆ ನಾವು ಎಲ್ಲ ಕೂಡ ತುಮಕೂರು ಜನತೆ ಒಂದು ಅಭಿನಂದನೆ ಸಲ್ಲಿಸ್ತೀವಿ ಸರ್. ಮತ್ತು ಈ ಒಂದು ಕಾರ್ಯ ಮೊದಲನೇದಾಗಿ ಹೇಗೆ ಶುರುವಾಯಿತು ಸರ್? ನನಗೆ ನಮ್ಮ ತಾಯಿಯವರು ಕ್ಷಯ ರೋಗದಿಂದ ಮೃತಪಟ್ಟರು ಸುಮಾರು 25 ವರ್ಷಗಳ ಹಿಂದೆ. ಆ ಕಾರಣದಿಂದಲೇ ಇವಾಗ ಅಷ್ಟೊಂದು ನಮಗೆ ಒಂದು ಗೊತ್ತಾಗ್ತಾಯಿರಲಿಲ್ಲ ಹಾಸ್ಪಿಟ್ಲಿಗೆ ಯಾವ ಥರ ಸೇರಿಸ್ಬೇಕು ಅಂತೇಳಿ. ತೀರದ ನಂತರ ನನಗೆ ಇದೊಂದು ಭಾಳ ನೋವಿನ ಸುದ್ದಿ ಆಯಿತು. ಬೇರೆಯವ್ರಿಗೆ ಯಾರಿಗೂ ಈ ಥರ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಕ್ಷಯರೋಗಿಗಳಿಗೆ ನನ್ನ ಆಟದಲ್ಲಿ ಒಂದು ಉಚಿತ ಸೇವೆ ಮಾಡಬೇಕಂತ ನಿರ್ಧಾರ ಮಾಡಿ ನಾನು ಉಚಿತ ಸೇವೆ ಸಲ್ಲಿಸ್ತಾ ಇದ್ದೀನಿ. ವೀಕ್ಷಕರೇ, ಮಾಜಿ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರ ಒಂದು ಕೃಪಾಶೀರ್ವಾದ ಅಂತ ಆಟೋ ಹಿಂದೆ ಬರ್ಕೊಂಡಿರುವಂಥದ್ದು ನೀವೆಲ್ಲ ಗಮನಿಸಿದ್ರಿ. ಯಡಿಯೂರಪ್ಪನವರು ಯಾಕೆ ಹೆಸರು ಬಂತು? ಯಡಿಯೂರಪ್ಪನವ್ರಿಗೂ ನಿಮಗೂ ಯಾವ ರೀತಿ ಸಂಬಂಧ, ಯಾವ ರೀತಿ ನಂಟು? ಯಡಿಯೂರಪ್ಪರು ನಮ್ಮ ನೆಚ್ಚಿನ ನಾಯಕರು. ಅವರು ನನಗೆ ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ 11 ವರ್ಷಗಳಿಂದ ನಾನೊಂದು ಮನವಿ ಪತ್ರ ಕೊಟ್ಟಿದ್ದೆ, ನನಗೆ ಭಾಳ ಕಷ್ಟ ಆಗ್ತಿದೆ ಆಟೋ ಕೊಡಿ ಒಂದು ಅಂತೇಳಿ. ಅವರು ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ನನಗೆ ಆಟೋ ಕೊಟ್ಟರು. ಇವತ್ತು ಅವ್ರ ಹೆಸರು ಮೇಲೆ ಇವತ್ತು ನನಗೆ ಆಟೋ ಕೊಟ್ಟಿರೋದ್ರಿಂದ ಅವರು ಹೆಸರು ಮೇಲೆ ನಾನು ಇವತ್ತು ಟಿ ಬಿ ಪೇಷಂಟ್ಗೂ ಮತ್ತು ಡೀಲರ್ಗೂ ಫೀಸ್ ಸರ್ವಿಸ್ ಮಾಡ್ತಾಯಿದ್ದೀನಿ. ಯಡಿಯೂರಪ್ಪ ಅಧಿಕಾರ ಇರಲಿ ಇಲ್ಲದೇ ಇಲ್ಲಿ ನನಗೆ ಭಾಳಷ್ಟು ಸಹಕಾರ ಮಾಡಿದ್ದಾರೆ. ಯಡಿಯೂರಪ್ಪ ಇರ್ಬೋದು, ಅವ್ರ ಮಕ್ಕಳಿರ್ಬೋದು, ಅದರಿಂದ ನಾನು ಅವ್ರಿಗೆ ಯಡಿಯೂರಪ್ಪರ ಗಬಾರಿ ಆಗಿಬಿಟ್ಟು ಅವ್ರ ಹೆಸರಿಟ್ಟಿದ್ದೀನಿ. ನಿನ್ನೆ ನಿಮಗೊಂದು ಒಂದು ವೆಲ್ಫೇರ್ ಒಂದು ಕರ್ನಾಟಕ ಗೌರ್ಮೆಂಟಿಂದ ಒಂದು ಅಭಿನಂದನೆ ಸಲ್ಲಿಸ್ತು. ಈಗ ಜಸ್ಟ್ ಕೆಲವೇ ಕ್ಷಣಗಳ ಹಿಂದಷ್ಟೇ ವಿಜಯೇಂದ್ರ ಯಡಿಯೂರಪ್ಪ ಅವರು ಕೂಡ ಇವರಿಗೆ ಕರೆ ಮಾಡ್ತಾರೆ, ನಮ್ಮ ಮುಂದೆ ಕರೆ ಮಾಡುವಂಥದ್ದು. ಏನು ಹೇಳಿದ್ರು ವಿಜಯೇಂದ್ರ ಯಡಿಯೂರಪ್ಪ? ವಿಜಯೇಂದ್ರ ಯಡಿಯೂರಪ್ಪ ನನಗೆ ಹೇಳಿದ್ದು ಭಾಳ ಒಳ್ಳೆ ಕೆಲಸ ಮಾಡ್ತಿದ್ರು, ನಿಮ್ಮ ಸೇವೆ ಶ್ಲಾಘನೀಯವಾದದ್ದು, ಅಭಿನಂದನೆಗಳು ಅಂತೇಳಿ ನನಗೆ ಅಭಿನಂದನೆ ಸಲ್ಲಿಸಿರೋ. ಈಗ ನಿಮಗೆ ಅಂದರೆ ಈಗ ನೀವು ಯಾವ ಮೂಲದವರು, ತುಮಕೂರಿಗೆ ಯಾವಾಗ ಬಂದ್ರಿ, ಇದನ್ನು ಮಾಡಬೇಕು, ಕಾರ್ಯ ಮಾಡಬೇಕು, ಮತ್ತು ಗರ್ಭಿಣಿಯರಿಗೆ ಸಂದರ್ಭದಲ್ಲಿ ನೀವು ಸಹಾಯ ಮಾಡುವಂಥದ್ದು ಯಾಕೆ ಬಂತು? ಗರ್ಭಿಣಿಯರಿಗೆ ಸಹಾಯ ಮಾಡಬೇಕು ಅಂತ ಬಂದಿದ್ದು ಸುಮಾರು ವರ್ಷಗಳ ಹಿಂದೆ. ತುಮಕೂರು ನಗರದ ಬಸ್ ನಿಲ್ದಾಣದಿಂದ ಸರ್ಕಾರಿ ಹಾಸ್ಪಿಟ್ಲಿಗೆ ಒಬ್ಬ ಮಹಿಳೆ ಬಂದರು. ಅವರಲ್ಲಿ ಸರ್ಕಾರಿ ಹಾಸ್ಪಿಟ್ಲಿಗೆ ಬಿಟ್ಟರೆ ನಿಮಗೆ ಹಣ ಇರಲಿಲ್ಲ ನನಗೆ ಆಟೋ ಚಾರ್ಜ್ ಕೊಡೋದಕ್ಕೋಸ್ಕರ, ಅವರಲ್ಲಿಂದ ಹಣ ಕೊಡೋಕ್ಕೆ ಪರದಾಡ್ತಾ ಇದ್ದು ಗಮನಿಸಿ ನಾನು ಅವತ್ತು ಎಮ್ಮತ್ತು ಆಟೋ ಕೇಳಿ ದುಡ್ಡು ಕೇಳಿಲ್ಲ, ಮತ್ತು ಅವರಲ್ಲಿಂದ ಆಟೋ ಡೆಲಿವರಿ ಪೇಷೆಂಟೇ ನಾನು ಕೇಳಿದಷ್ಟು ಫ್ರೀ ಸರ್ವಿಸ್ ನಾನು ಮಾಡ್ತಾಯಿದ್ದೀನಿ. ನಂದು ಮೂಲ ಅಂತ ಕೊರಟಗೆರೆ ತಾಲೂಕು ಹೊಳೆನಹಳ್ಳಿ ಹೋಬಳಿ ಬೈರನಹಳ್ಳಿ. ನಮ್ಮ ತಂದೆ ತಾಯಿ ಹೋಟ್ಲ್ ಇಟ್ಕೊಂಡಿದ್ರು, ನಮ್ಮ ತಂದೆ ತಾಯಿ ತಿರುಗಿ 25 ವರ್ಷ ಆಯಿತು. ನಾನು ತುಮಕೂರು ಬಂದ ಅಲ್ಲ ಒಂದು 25-30 ವರ್ಷದಿಂದ ಇಲ್ಲಿ ನಾನು ತುಮಕೂರಲ್ಲೇ ಇದ್ದೀನಿ. ಯಾವೆಲ್ಲ ನಾಯಕರು ನಿಮ್ಮ ಈ ಕಾರ್ಯಕ್ಕೆ ಒಂದು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ, ಯಾವೆಲ್ಲ ನಾಯಕರು ಇದನ್ನು ನಿಮಗೆ ಅಂದರೆ ಕರೆ ಮೂಲಕ ಮತ್ತು ಭೇಟಿಯಾಗೋ ಮೂಲಕ ಒಂದು ಅಭಿನಂದನೆ ಸಲ್ಲಿಸಿದ್ದಾರೆ? ನನಗೆ ತುಮಕೂರು ನಗರದ ಶಾಸಕರ ಸಂಬಂಧ ಜಿ ವಿ ಜ್ಯೋತಿ ಗಣೇಶ ಸಹ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅದ್ರ ಜೊತೆಗೆ ನಮ್ಮ ನಾಯಕರಾದಂಥ ವಿಜಯೇಂದ್ರಣ್ಣನವರು ಸಹ ಅಭಿನಂದನೆ ಸಲ್ಲಿಸಿದ್ದಾರೆ. ಅದಲ್ಲದೆ ನನಗೆ ವಾಟ್ಸಪ್, ಫೇಸ್ ಮುಖಾಂತರ ಹಲವಾರು ಮುಖಂಡರುಗಳು ಮತ್ತು ನನ್ನ ಸ್ನೇಹಿತರು ಶುಭಾರೈಕೆ ಮಾಡಿದ್ದಾರೆ. ಅದ್ರ ಪ್ರಕಾರ ಇವತ್ತು ಪೇಪರ್ನಾಗೆಲ್ಲ ಸುದ್ದಿ ಬಂದಿದೆ, ಅದನ್ನು ನೋಡಿಬಿಟ್ಟು ಸುಮಾರು ಜನ ನನಗೆ ಅವರೇ ಫೋಟೋ ಪೇಪರ್ ಕಟ್ಟಿಂಗ್ ಸಮೇತ ವಾಟ್ಸಪ್ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ತಾಯಿಗೆ ಕ್ಷಯ ರೋಗ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ಒಬ್ಬ ಜನಸೇವಕ ಆಟೋ ಡ್ರೈವರ್ ಆಗಿ ಇಷ್ಟು ಮಟ್ಟಕ್ಕೆ ಒಂದು ರಾಜ್ಯಕ್ಕೆ ಮಾದರಿಯಾಗೋ ರೀತಿ ಬೆಳೆದು ನಿಂತಿರೋದು ತುಮಕೂರಿಗೆ ಎಮ್ಮೆಯೇ ಸರಿ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಪ್ರತಿಯೊಬ್ಬ ಆಟೋ ಡ್ರೈವರ್ ಕೂಡ ಇದನ್ನು ಮಾದರಿಯಾಗಿ ತೆಗೆದುಕೊಳ್ಬೇಕು. ನಿಜವಾಗ್ಲೂ ಕೂಡ ನಮ್ಮ ತುಮಕೂರಿನಲ್ಲಿ ಇಂಥ ಆಟೋ ಡ್ರೈವರ್ ಇದ್ದಾರೆ ಅಂದರೆ ನಿಜಕ್ಕೂ ಖುಷಿ ವಿಚಾರ ಅಂತ ಹೇಳ್ಬೋದು. ಇವರಿಗೆ ಯಾವ ರೀತಿಯಾದಂಥ ಸವಲತ್ತು ಕೊಡಬೇಕು ಆ ರೀತಿಯಾದಂಥ ಸವಲತ್ತುಗಳು ಕೂಡ ಯಡಿಯೂರಪ್ಪರ ಮನೆ ಕಡೆಯಿಂದಲೂ ಬರ್ತಾ ಇರುವಂಥದ್ದು, ಮತ್ತು ಶ್ಲಾಘನೆಯೂ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಗಜೇಂದ್ರ, ಅಮೋಘ್ ಟಿವಿ, ತುಮಕೂರು.